ಚನ್ನಬಸವೇಶ್ವರ ಭಜನಾ ಸಮಿತಿ ಅಂತ ಇತ್ತು ಸಾಮಾನ್ಯ ಒಂದು 36 ವರ್ಷಗಳ ಹಿಂದೆ. ಇದು 37ನೇ ವರ್ಷದ ಒಂದು ಕಾರ್ಯಕ್ರಮ ಆಗಿರುವ ಕಮಿಟಿ ಎಲ್ಲ ನಿಷ್ಕ್ರಿಯ ಆಗಿದೆ. ನಿಷ್ಕ್ರಿಯ ಆಗಿ ಪ್ರತಿ ವರ್ಷ ಕೂಡ, ಆದರೆ ನಾವು ಆ ನಿಷ್ಕ್ರಿಯ ಆದ ನಂತರ ಕೂಡ ನಮ್ಮ ಈಗಿನ ನಮ್ಮ ಶನೀಶ್ವರ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷರಾದ ಮಾಲಿಂಗ್ರವರೇ ಈ ದೇವಸ್ಥಾನವನ್ನು ಕಟ್ಟಡ ನಿರ್ಮಾಣ ಮಾಡುವರೇ ಪ್ರಯತ್ನಪಟ್ಟು ಸಾರ್ವಜನಿಕ ವಂತಿಕೆಯನ್ನು ಸಂಗ್ರಹಿಸಿ ಈ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ. ಆ ನಂತರ ನಾವು ಶನೀಶ್ವರ ದೇವಸ್ಥಾನ ಟ್ರಸ್ಟ್ ಹಾಗೂ ಶ್ರೀ ಭಜನಾ ಮಂಡಳಿಯ
ಎಲ್ಲ ಸದಸ್ಯರು ಸೇರಿ ಪ್ರತಿ ವರ್ಷ ಇಲ್ಲಿ ಶಿವರಾತ್ರಿ, ನವರಾತ್ರಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇಂಥ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಇಲ್ಲಿ ಬಂದು ಭಕ್ತಾದಿಗಳು ಅವರು ಯಾವುದೇ ಬೇಡಿಕೆಯನ್ನು ಬೇಡ್ಕೊಂಡರೂ ಕೂಡ ಆ ಸ್ವಾಮಿ ಈಡೇರಿಸಿ ಕೊಟ್ಟಿದ್ದಾರೆ ಇಲ್ಲಿಯ ತನಕ. ಇನ್ನು ಮುಂದೆ ಕೂಡ ಆ ಸ್ವಾಮಿ ಅನುಗ್ರಹಿಸಬೇಕಂತ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ 37ನೇ ಒಂದು ಮಹಾಶಿವರಾತ್ರಿ ಉತ್ಸವದಲ್ಲಿ ಸುಮಾ ನಾಗರಾಜ ಸಂತೆಗಟ್ಟೆಯವರು ನಮ್ಮ ಈ ದೀಪಸ್ಥಾಪನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದನ ಹೇಳ್ತೇವೆ. ಮತ್ತು ನಮ್ಮ ಸ್ವಜಾತಿ ಬಾಂಧವರಲ್ಲದೆ ಊರ ಹಾಗೂ ಪರಹೂರ ಮಹಿಳೆಯರು ಈ ದೇವಸ್ಥಾನದ ಬಗ್ಗೆ ಹಾಗೂ ಶನೀಶ್ವರ ದೇವಸ್ಥಾನದ ಬಗ್ಗೆ ಸಾಕಷ್ಟು ಆರ್ಥಿಕ ನೆರವು ನೀಡಿ ಇದು ಒಂದು ಸಮಾಜಮುಖಿ ದೇವಸ್ಥಾನ ಅಂತ ಆಗ್ತಾ ಇದೆ. ನಾವು ಮತ್ತೆ ಇಲ್ಲೇ ಇದೇ ಸಂದರ್ಭದಲ್ಲಿ ಶನೀಶ್ವರ ಟ್ರಸ್ಟ್ ಬಗ್ಗೆ ಹೇಳಬೇಕಿದ್ರೆ ಒಂದು ಸಾಮಾಜಿಕ ಚಟುವಟಿಕೆಗಳು ಕೂಡ ಇವತ್ತು ತೊಡಸ್ಕೊಳ್ತಾ ಇದೆ. ಅದು ನನಗೆ ವೈಯಕ್ತಿಕವಾಗಿ ಸಂತೋಷದ ವಿಷಯ. ಆ ಬಗ್ಗೆ ಅಧ್ಯಕ್ಷರಾದ ಮಾಲಿಂಗ್ನವರು, ಟ್ರಸ್ಟಿನ ಅಧ್ಯಕ್ಷರಾದ ಮಾಲಿಂಗ್ನವರು ಆರ್ಥಿಕ ನೆರವು ನಮಗೆ ಬೇಕಾದಂಥ ಎಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಮುಂದೂ ಕೂಡ ಆ ಅಧ್ಯಕ್ಷರ ಸಹಾಯ ಸಹಕಾರ, ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರ ಸಹಕಾರ ಹಾಗೂ ಊರ ಹಾಗೂ ಪರಊರ ಮಾನ್ಯರ ದಾನಿಗಳ ಸಹಕಾರ ನೀಡಿದಲ್ಲಿ ನಾವು ಸಮಾಜದಲ್ಲಿ ಧರ್ಮದೊಂದಿಗೆ ಸಮಾಜಮುಖಿ ಚಟುವಟಿಕೆ ನಡೆಸಿಕೊಂಡು ಹೋಗಬೇಕಂತ ಹೇಳೋ ಒಂದು ಇಚ್ಛೆ ಇದೆ. ನನ್ನ ಹೆಸರು ಎಂ ಮಹಾಲಿಂಗ, ಶನೀಶ್ವರ ದೇವಸ್ಥಾನದ ಅಧ್ಯಕ್ಷರು. ಶನೀಶ್ವರ ದೇವಸ್ಥಾನದ ಪೂಜೆ ಪುನಸ್ಕಾರಗಳು, ಚನ್ನಬಸವೇಶ್ವರ ದೇವಸ್ಥಾನದ ಪೂಜೆ ಪುನಸ್ಕಾರಗಳು ಕಾರ್ಯದರ್ಶಿಯವರು ಹೇಳಿದ ಹಾಗೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಲವು ಪೂಜೆ ಪುನಸ್ಕಾರದಲ್ಲಿ ಮಹಾಶಿವರಾತ್ರಿ, ಅಷ್ಟಮಿಯ ಭಜನೆ, ಚೌತಿ ಭಜನೆ, ನವರಾತ್ರಿ ಮತ್ತು ಹಲವು ಸೇವೆಗಳು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಶಿವರಾತ್ರಿ ವಿಶೇಷ ಪೂಜೆ ಪುನಸ್ಕಾರಗಳು, ಅಖಂಡ ಭಜನೆಗಳು, ನಾಳೆ ಬೆಳಿಗ್ಗೆ ಸತ್ಯನಾರಾಯಣದ ಪೂಜೆ ಹಾಗೂ ಅನ್ನದಾನದ ಸೇವೆ. ಈಗ ಸಂತಗಟ್ಟೆ ಬಸವ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚನ್ನಕೇಶವ ಭಜನಾ ಮಂಡಳಿಯವರು ಈ ದಿನ ಮಹಾಶಿವರಾತ್ರಿಯ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ನನಗೆ ಒಂದು ದೀಪ ಸ್ಥಾಪನೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ನೋಡಿದಾಗೆ ಶನೀಶ್ವರ ದೇವಸ್ಥಾನ ಹಾಗೂ ದೇವಸ್ಥಾನ ಟ್ರಸ್ಟು, ಚನ್ನಕೇಶವ ಭಜನಾ ಮಂಡಳಿಯವರು ಹಲವಾರು ಸಮಾಜಮುಖಿ ವೈದ್ಯಕೀಯ ಇರ್ಬೋದು ಮತ್ತು ಸಾಮಾಜಿಕ ಚಟುವಟಿಕೆಗಳು, ಸ್ವಚ್ಛತಾ ಅಭಿಯಾನ ಇರ್ಬೋದು, ಮೊನ್ನೆ ಸಹ ಹಲವಾರು ವಿಷಯ ಹೇಳಲಿಕ್ಕೆ ಹೋದೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಿದೆ. ಅದರೊಂದು ಒಂದು ಸ್ವಚ್ಛತಾ ಕಾರ್ಯಕ್ರಮ, ಬಸ್ ಮಾರುಗೋಳಿ ಬಸ್ ಸ್ಟ್ಯಾಂಡನ್ನು ಅತ್ಯುತ್ತಮವಾಗಿ ನೀವು ನೋಡ್ಬೋದು, ಅದು ಅತ್ಯುತ್ತಮವಾಗಿ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಮೊನ್ನೆ ಒಂದು ನಮ್ಮ ಟ್ರಾಫಿಕ್ ಈ ವಿಷಯದಲ್ಲಿ ಅದಕ್ಕೆ ಗೇಟ್ ಒಂದು ಎರಡು ಗೇಟ್ಗಳನ್ನು ಮಾಡಿ ಕೊಟ್ಟಿದೆ, ಬ್ಯಾರಿಕೇಡ್ ಮಾಡಿಕೊಟ್ಟಿದ್ದಾರೆ. ಇಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ಮಾಲಿಂಗ ಅವರು, ಶನೀಶ್ವರ ದೇವಸ್ಥಾನದ ಟ್ರಸ್ಟಿ ಗೋವಿಂದ ಮಾರುಗೋಳಿಯವರು ಈ ಒಂದು ಸದಸ್ಯರ ಒಟ್ಟು ಸೇರಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಿದ್ದಾರೆ. ಅಲ್ಲದೆ ನಮ್ಮ ಈ ಬಸವೂರು ಗ್ರಾಮದಲ್ಲಿ ಪ್ರಸಿದ್ಧ ಈ ಶನೀಶ್ವರ ದೇವಸ್ಥಾನದ ಶನೀಶ್ವರನ ಮಹಿಮೆ ನಮ್ಮ ಈ ಬಸವೂರು ಗ್ರಾಮದಲ್ಲಿ ಅತ್ಯಪೂರ್ವಕ ಜನ ಹೆಚ್ಚಿನ ಭಾಗದಿಂದ ಈ ಭಾಗದಲ್ಲಿ ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಾಗ ಅದು ನೆರವೇರಿದ್ದು ನಮಗೆ ಕಂಡು ಬಂದಿದೆ. ಇಂಥ ಒಂದು ಕಾರ್ಣಿಕ ದೇವಸ್ಥಾನದಲ್ಲಿ ನಮಗೊಂದು ಇವತ್ತು ಚನ್ನಕೇಶವ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮಕ್ಕೆ ದೀಪಸ್ಥಾಪನೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಬಯಸ್ತೇನೆ. ಅಲ್ಲದೆ ತಮಗೆಲ್ಲರಿಗೂ ಹಾಗೂ ಊರಿನವರಿಗೂ ಈ ಮಹಾಶಿವರಾತ್ರಿಯ ಶುಭಾಶಯವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಕೃಷ್ಣ ಅಂತ ಬೆಳಿಗ್ಗೆ 3 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. 5 ಗಂಟೆ ಒಳಗೆ ಬ್ರಾಹ್ಮಿ ಪೂಜೆ ಆಗಲೇಬೇಕು. ಆಮೇಲೆ 9 ಗಂಟೆ ನೈವೇದ್ಯ ಪೂಜೆ ಸ್ವಾಮಿಯರ ಮಾಡೋದು. ಆಮೇಲೆ 12:00 ಮಹಾಪೂಜೆ, 11 ಗಂಟೆ ಅಭಿಷೇಕ, ಆಮೇಲೆ ಎಲ್ಲ ರೆಡಿಯಾಗಿ 12:00 ಮಹಾಪೂಜೆ, ಆಮೇಲೆ 4 ಗಂಟೆ ಪೂಜೆ, ಆಮೇಲೆ ಮಧ್ಯ ಮಹಾಪೂಜೆ ಮಂಗಳಾರತಿ ಎಲ್ಲ ಇದ್ದರೆ ಮಾಡ್ತೀವಿ. ವಿಶೇಷ ಪೂಜೆ ದಿನ ವಿಶೇಷವಾಗಿ ಪೂಜೆ ಇರುತ್ತೆ.
ವಿಶ್ವ ಪ್ರೇಮವು ನಿನ್ನ.